ದಕ್ಷಿಣ ಕನ್ನಡ ಜಿಲ್ಲೆಯ ಮುಲ್ಕಿ ನೂತನ ತಾಲೂಕಾಗಿ ಅಧಿಕೃತವಾಗಿ ಮಾರ್ಚ್ 7 ರಂದು ಘೋಷಣೆಯಾಗಲಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಹಾಗೂ ನಗರಾಭಿವೃದ್ಧಿ ಸಚಿವ ಯುಟಿ ಕಾತರ್ ಹೇಳಿದ್ರು. ಅವರು ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಮಂಗಳೂರು ತಾಲೂಕಿನಲ್ಲಿ 10,000 ಜನಸಂಖ್ಯೆ ಇದ್ದು ಜನಸಾಮಾನ್ಯರಿಗೆ ತಾಲೂಕು ಕಚೇರಿಗೆ ಬರಲು ಕಷ್ಟವಾಗುತ್ತಿತ್ತು. ಮುಲ್ಕಿ ಮತ್ತು ಉಳ್ಳಾಲ ತಾಲೂಕಾದರೆ ಇಡೀ ಜಿಲ್ಲೆಗೆ ಲಾಭದಾಯಕ ಎಂದರು. ಈ ವಿಭಜನೆಯಿಂದಾಗಿ ಭವಿಷ್ಯದಲ್ಲಿ ಆಡಳಿತಾತ್ಮಕ ವಿಚಾರಗಳು ಹಾಗೂ ಸರ್ಕಾರದ ಯೋಜನೆಗಳನ್ನು ಸಮರ್ಪಕವಾಗಿ ಅನುಷ್ಠಾನ ಮಾಡಲು ಎಲ್ಲರಿಗೂ ಪ್ರಯೋಜನವಾಗಲಿದೆ. ಒತ್ತಡ ಕಡಿಮೆಯಾದ ತಕ್ಷಣ ಕೆಲಸಗಳು ಶೀಘ್ರವಾಗಿ ಮುಗಿಯಲು ಸಾಧ್ಯ. ಇನ್ನು ತಾಲೂಕು ಕೇಂದ್ರವಾದರೆ ಸರ್ಕಾರದ ವಿವಿಧ ಸವಲತ್ತು ಮತ್ತು ಯೋಜನೆಗಳು ಅವುಗಳ ಹಕ್ಕಿನ ಮೂಲಕ ಬರಲು ಸಾಧ್ಯ ಎಂದರು. ಮಂಗಳೂರು ತಾಲೂಕನ್ನು ವಿಭಜಿಸಿ ಮೂಡುಬಿದ್ರಿ ಈಗ ಘೋಷಣೆ ಆಗಿತ್ತು. ಇದೀಗ ಮೊನ್ನೆ ನಮ್ಮ ಕ್ಯಾಬಿನೆಟ್ ಅಪ್ರೂವಲ್ ನಂತರ ಮುಲ್ಕಿ ಮತ್ತು ಉಳ್ಳಾಲವನ್ನು ಮಂಗಳೂರು ಗ್ರಾಮಾಂತರ ಉಳ್ಳಾಲ ಮತ್ತು ಮಂಗಳೂರು ಗ್ರಾಮಾಂತರ ಅಮೆನಿ ಕಲ್ಚರ್ ಅನ್ನು ಇವತ್ತು ವಿಂಗಡಣೆ ಮಾಡುವ ಮೂಲಕ ಇದು ಬಹುಶಃ ನಮ್ಮ ಪ್ರದೇಶಕ್ಕೆ ತಾಲೂಕಾದರೆ ಮಾತ್ರ ಪ್ರಯೋಜನ, ಇಡೀ ಜಿಲ್ಲೆಗೆ ಆಗುವಂಥ ಪ್ರಯೋಜನ. ಜನಸಾಮಾನ್ಯ ಬರಲಿಕ್ಕೆ ಕೂಡ ಕಷ್ಟ, ಬಂದಂಥ ಸಂದರ್ಭದಲ್ಲಿ ಒಂದೇ ತಾಲೂಕು ಕಚೇರಿಯಲ್ಲಿ ಇಷ್ಟೆಲ್ಲ ಕೆಲಸ ಒತ್ತಡಲ್ಲೂ ಕೂಡ ಇವತ್ತು ಕಷ್ಟ ಆಗುವಂಥ ಪರಿಸ್ಥಿತಿ ಇತ್ತು. ಬರೀ ತಾಲೂಕು ಕಚೇರಿ ಮಾತ್ರ ಅಲ್ಲ, ಅದು ರಿಜಿಸ್ಟ್ರಾರ್ ಕಚೇರಿ ಇರಲಿ, ಆರ್ ಟಿ ಆಫೀಸ್ ಇರಲಿ, ನಮ್ಮ ಪ್ರತಿ ತಾಲೂಕು ಮಟ್ಟದಲ್ಲಿ ಅಗ್ನಿಶಾಮಕ ದಳ, ಸರ್ಕಾರಿ ಆಸ್ಪತ್ರೆ, ಕ್ರೀಡಾಂಗಣ ರಚನೆ, ಅಂಬೇಡ್ಕರ್ ಭವನಗಳು ಆಗಬೇಕು ಎಂದರು. ತಾಲೂಕು ಪಂಚಾಯತ್ ಕಚೇರಿ ಬರಲೇಬೇಕು, ಸಪ್ರೇಟ್ ರಿಜಿಸ್ಟರ್ ಕಚೇರಿ ಆಗಲೇಬೇಕು, ಆರ್ ಟಿ ಓ ಕಚೇರಿ ಇರಬೇಕು, ತಾಲೂಕು ಮಟ್ಟದ ಕೋರ್ಟ್ ಇರಬೇಕು, ತಾಲೂಕು ಮಟ್ಟದ ಫೈರ್ ಸರ್ವಿಸ್ ಸ್ಟೇಷನ್ ಬರಬೇಕು, ತಾಲೂಕು ಮಟ್ಟದ 100 ಬೆಡ್ನ ಆಸ್ಪತ್ರೆ ಆಗಲೇಬೇಕು, ತಾಲೂಕು ಮಟ್ಟದ ಕ್ರೀಡಾಂಗಣ ರಚನೆ ಆಗಬೇಕು, ಯಾವುದೇ ನಮ್ಮ ತಾಲೂಕು ಮಟ್ಟದ ಟೌನ್ ಹಾಲ್ ಬರಬೇಕು, ತಾಲೂಕು ಮಟ್ಟದ ಅಂಬೇಡ್ಕರ್ ಭವನ ವಿವಿಧ ಭವನ ಕೂಡ ಅದಕ್ಕೆ ವಿಶೇಷ ಹೆಚ್ಚಿನ ಅನುದಾನ ಸಿಗ್ತದೆ. ಉಳ್ಳಾಲ ಪ್ರವಾಸಿ ಹಾಗೂ ಧಾರ್ಮಿಕ ತಾಣವಾಗಿದ್ದರಿಂದ ಈ ಪ್ರದೇಶವು ತಾಲೂಕಾದಲ್ಲೇ ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿಯಾಗುವ ಸಾಧ್ಯತೆಗಳಿವೆ ಎಂದರು. ಇನ್ನು ಸಾರ್ವಜನಿಕ ರಸ್ತೆಯಲ್ಲಿ ಸ್ಟ್ರೀಟ್ ಲೈಟ್ಗಳ ಸಮಸ್ಯೆ ಹಾಗೂ ಕರೆಂಟ್ ಬಿಲ್ ಪಾವತಿ ಬಾಕಿ ಇರುವ ಹಿನ್ನೆಲೆಯಲ್ಲಿ ರಾಜ್ಯದ ಎಲ್ಲ ಪಟ್ಟಣ ಹಾಗೂ ನಗರ ಪಾಲಿಕೆಯಲ್ಲಿ ಎಲ್ಇಡಿ ಲೈಟ್ ಅನ್ನೇ ಬಳಸಬೇಕು ಎಂದು ರಾಜ್ಯ ಸರ್ಕಾರ ಆದೇಶಿಸಿದೆ ಎಂದು ಹೇಳಿದ್ರು. ಇನ್ನು ಬಹಳಷ್ಟು ಕರೆಂಟ್ ಬಿಲ್ ಪೆಂಡಿಂಗ್, ಇದಕ್ಕೆಲ್ಲ ಒನ್ ಟೈಮ್ ಸೊಲ್ಯೂಷನ್ ಕೊಡಬೇಕಂತ ಹೇಳಿ ನಾವು ಸ್ಟೇಟ್ನಲ್ಲಿ ಪಾಲಿಸಿ ಮಾಡಿದ್ದೇವೆ. ಇನ್ನು ಮುಂದೆ ಎಲ್ಲ ಅರ್ಬನ್ ಲೋಕಲ್ ಬಾಡಿಯಲ್ಲಿ ಇನ್ಕ್ಲೂಡಿಂಗ್ ಟೌನ್ ಪಂಚಾಯತ್ ಮತ್ತು ಟೌನ್ ಮುನ್ಸಿಪಾಲಿಟಿ ಲೈಟ್ ಶುಡ್ ಬಿ ಓನ್ಲಿ ಎಲ್ಇಡಿ ಲೈಟ್, ಬಲ್ಬ್ ವಿಚಾರ ಇಲ್ಲ. ಇನ್ನು ಮುಂದಿನ ಲೋಕಸಭಾ ಚುನಾವಣೆಗೆ ಯಾರಿಗೆ ಟಿಕೆಟ್ ಕೊಡಬೇಕು ಎಂಬುದರ ಬಗ್ಗೆ ಚರ್ಚೆ ನಡೆಯುತ್ತಿದೆ. ಸಿಎಂ ಎಚ್ಡಿ ಕುಮಾರಸ್ವಾಮಿ ಮತ್ತು ಸುಮಲತಾ ನಡುವೆ ಭಿನ್ನಾಭಿಪ್ರಾಯವಿಲ್ಲ. ಶೀಘ್ರದಲ್ಲೇ ಕಾಂಗ್ರೆಸ್ ಮತ್ತು ಜೆಡಿಎಸ್ ಟಿಕೆಟ್ ಹಂಚಿಕೆಯನ್ನ ಅಂತಿಮಗೊಳಿಸಲಾಗುವುದು ಎಂದು ಹೇಳಿದ್ರು. ನಮ್ಮಲ್ಲಿ ಯಾವುದೇ ಗೊಂದಲಗಳಿಲ್ಲ, ಎಲ್ಲಕ್ಕೂ ನಮ್ಮ ನಾಯಕರು ಬಗೆಹರಿಸ್ತಾರೆ. ಇವತ್ತು ನಮ್ಮ ಮಂಗಳೂರಿನಲ್ಲಿ ನಮ್ದೆಲ್ಲದ ಬೋರ್ಡ್ ಬಿದ್ದಿದೆ, ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ನ ಮುಖಂಡರು ಹಾಜರಿದ್ರು. ಶರಸಾಲಿಯಾನ್, ವಿ4 ನ್ಯೂಸ್, 10 ಪೋಸ್ಟ್, ಸಬನ್, ಮಂಗಳೂರು.